ಸಿರಾದಾಗಿದ್ದೀನಿ ರಂಗರಾಜ ನಮ್ಮ ನಂಟರ್ ಮನೆಗಿದ್ದೀನಿ. ನರಸಿಂಹಣ್ಣ ಹೇಳ್ರಿ ಎಲ್ಲಿದ್ಯಾ ಸಿರಾ? ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು, ನೀವ್ ಯಾರು ಹೇಳಿ? ನಾನು ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿಗೆ ನಿಂತ್ಕಂತಿದ್ಯಾ ಹೇಳಲೆ. ಇದು ನಾ ಬೂನಳ್ಳಿ ಪಂಚಾಯತಿ ನಿಂತ್ಕಂತ್ಯಾ ನೋಡೋ. ಫುಲ್ ಕ್ಯಾನ್ವಾಸ್ ಮಾಡ್ಬೇಕು, ಪಾಂಪ್ಲೇಟ್ ಎಲ್ಲ ಒಡಿಸ್ತೀನಿ. ತಡೆಯಲ್ಲ ಕ್ಯಾನ್ವಾಸ್, ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ನಾವೇನೆ ಒಂದ್ 150 ಜನ ಹುಡುಗರು ಬರ್ತೀವಿ, ಪಾಂಪ್ಲೇಟ್ ಎಲ್ಲ ಒಡಿಸ್ಕೊಡ್ತೀನಿ. ಎಲೆಕ್ಷನ್ ದುಡ್ಡು, ಊಟ, ಮೂರತ್ ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರಿಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗಲಿ ನೋಡೋ, ನನ್ನ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಲ್ಲಿ 1 ರೂಪಾಯಿ ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು, ನೀನ್ ಎಲೆಕ್ಷನ್ ಗೆಲ್ಲಬೇಕಷ್ಟೇ. ಮುನ್ನೂರೈವತ್ ರೂಪಾಯಿ ಕೊಡ್ತೀನಿ, ಫುಲ್ 1 ರೂಪಾಯಿ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಡಿಕೊಂಡ ಖರ್ಚು ಮಾಡ, ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಲಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ರೆ ನೋಡಿ ಗ್ಯಾಪ್ ಹೇಳಿ. 350 ಕೊಡ್ತೀನಿ. 1,000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲಾನ ಆಕ್ಸಿಡೆಂಟ್ ಆಗಿ ಸಾಯ್ದಂಗೆ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ, ಹೋಗಿ ಅಚ್ಚುಕಟ್ಟಾಗಿ ಸೇಮ್ ಟೈಮ್ ಮನೆ ಮನಿಕೊಂಬಿಡು. ನೀನು 1,000 ರೂಪಾಯಿ ಕೊಡಿ ಬಂತೆ, ನನಗ್ ಕೊಡ್ಬೇಡ. 350 ಕೊಡ್ತೀರಾ ಅಣ್ಣ? ಒಂದ್ ನಿಮಿಷ ಹೇಳದ್, ನೀನ್ 1,000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1,000 ರೂಪಾಯಿ. ಅವಳ ಯಾವಳಗ ನಂಬಿಸ್ಬಿಟ್ಟು ಮಗು ಹುಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದೀರ ಲಲ್ಲಿಗೆ, ಅವಳಿಗೆ ಕೊಡು. ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರ ನನ್ನ ಮಗ ಅಂತ. ನೀವ್ ಆ ಗುಂಪಿನಾಗ? ನಾವ್ ಆ ಗುಂಪ್ನವರಲ್ಲ, ನೀವು ಸಹಿಸ್ಕಂತೀರಾ? ನೀವು ಲಲ್ಲಿ ಗುಂಪಿನಾಗ? ಅಣ್ಣ ಲಲ್ಲಿ ಗುಂಪ್ನವರಲ್ಲ ಕಣ. ಮಗನೇ ನಿನ್ ನಿನ್ ಗುಂಜು, ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನು ಬೇಡ, ನಿನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು 1 ರೂಪಾಯಿ ನಿಲ್ಲಿಸ್ಕೊಂಡ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನ್ಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು ಲೈ. ಏ ಮೊದ್ಲು ನನ್ ಮಗನೇ ಕುಡ್ದು ಮನೆ ತಗೊಂಡು ಅಚ್ಚುಕಟ್ಟಾಗಿ ನನ್ಗೆ 350 ಕೊಡೋದು ಬಿಟ್ಟು ಅಚ್ಚುಕಟ್ಟಾಗಿ ಮನೆ ಸೇರ್ಕ. ಈ ಬರ್ತ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೆ ಹೋಗವನೆ ಇದ್ದೀರಾದ ಹತ್ರ? ನನ್ನ ಮಗನೇ ನೀನು ಅಚ್ಚುಕಟ್ಟಾಗಿ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ. 350 ಬೇಡ, ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇಳದ ಹೊಡ್ಬಿಡ್ತೀನಿ. ನಾ ಚಾಟ ಎಲೆಕ್ಷನ್ ನಿಲ್ದಿರಿ ಗುಂಜು ಅಂದೋತು. ಅವ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ದಾರ ಆಗ್ತೀನಲ್ಲೇ. ಲೇ ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ? ನೀನು 350 ರೂಪಾಯಿ ಕೊಡ್ತೀನಿ ಅಂತಾಗ್ಲೇ ಗೊತ್ತಾಯ್ತು ನೀನು ಎಂತ ಗುಜರಿ ನನ್ ಮಗ ಅಂತಾನ. ಈಗ ನಿಮ್ಮ ಅಮ್ಮನ್ ನೀನು ಯಾವ್ದೋ ಲಲ್ಲಿ ತಗೊಳ್ ಎಂದು ಕಾಸು ಹಾಸ್ಕೊಂತೀನ ನನ್ ಮಗ ನೀನು. ಲೇ ಎಂದ್ಲು ಹಲೋ ಹೇಳಿ, ಎಲ್ಲಿದ್ದೀರಾ ಅಂದ್ರೆ? ಹಲೋ ಎಲ್ಲಿದ್ದೀರಾ? ಕಿವೇ ಕೇಳಲ್ಲ ಅದಕ್ಕೆ. ಹಲೋ ಹಲೋ ಹೇಳ್ರಿ, ಎಲ್ಲಿದ್ದೀರಾ ಅಂದ್ರೆ? ಈಗ ಕೂಡ ಬಿಟ್ಟು ಚಟ್ಟರಿ ಮೇಲೆ ಹೋಗ್ತಾ ಇದ್ವಿ. ಹೋಗ್ತಾ ಇದ್ದೀರಾ? ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ. ನಿಮ್ಮ ಅಪ್ಪಾಜಿ? ಯಾವ ಅಪ್ಪಾಜಿ ಹೇಳಿ? ಹೊನ್ನೇಗೌಡ್ರು. ಅದೇ ನಾನು ಲಲ್ಲಿಯರ ಅಪ್ಪ. ನಾನು ಲಲ್ಲಿ. ಅಮ್ಮ ಇನ್ನ ಬದುಕಿದೀಯಾ? ಯಾಕೆ ಅಂದ್ರೆ ನೀನ್ ಈ ತರ ಮಾತಾಡ್ತಿರೋದು? ನನ್ ನಿನ್ಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು? ಅಲ್ಲ ನೋಡಕ್ಕ, ನಿನ್ ಕಾಲ್ ನೋಡು, ನಿನ್ ಕಾರ್ ಪೂಜೆ ಮಾಡ್ಬಿಡ್ತೀನಿ ನಾನು. ಆಮೇಲೆ ನಿನ್ ಕಾರ್ ನೋಡಿ ನಿನ್ ಜೂಮಾನ್ ಪರ್ಯಂತ್ರಕ್ಕೂ ನಿನ್ ಮರ್ಯಾದಿಲ್ಲ. ನನಗ್ ಮಾತ್ರ ಫೋನ್ ಮಾಡ್ಬೇಡಕ್ಕ. ನಾವು ನೋಡಿ ಆ ಕೆಟ್ಟ ಜನ ಅಲ್ಲ, ಆಮೇಲೆ ಒಬ್ರು ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದಲೇ ಬಾಯಿ ತೆಗಿಯಲ್ಲ. ಯಾಕಲ್ಲ ಸ್ಥೂಲ ಮುಂದೆ ನನ್ಗೇನ ನೋಡೋ, ಈಗ ನಿನ್ನಿಂದ ಅರ್ಧ 100 ಮೀಟರ್ ನುಂಗ್ತಾ ಇದ್ದೀನಿ ನಾನೀಗ ನೋಡು. ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸಿಲ್ಲ, ಏನಿಲ್ಲ, ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ. ನಿಮ್ಮ ಅದಕ್ಕೆ ಯಾವ ಹುಟ್ಟಿಸ್ಕಾತ ಹೇಳಿದ್ದಾನು?
ನನ್ ಗಂಡ ಬಿಡಿಸ್ ಕರ್ಕೊಂಡ್ ಬಂದಿದ್ ನೀನೇ ಅಲ್ವಾ? ಇಲ್ಲಿ ನಾವು ಪರದಾಡ ನಾವು ಇಲ್ಲಿ ನಮ್ಗೆ ಶಿಕಾರ ಮಕ್ಕಳಾಗ್ತಾವ್ರಿ ಇಲ್ಲಿ ಇಲ್ಲಿ ಯಾರು ಬರೋರ್ ಬರ್ತಾರ ಹೋಗೋರ್ ಬರ್ತಾರ ಅವ್ರಿಗೆ ಮಾಡಿಕೊಂಡಿದ್ದೆ ಅಂತ ಜನಕ್ಕೆ ಗೊತ್ತಾದ್ರೆ ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ, ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದು ನನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡ್ ಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಇವತ್ ಬೀದಿ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ ಮನೆ ಹಾಳಾಗುವಾಗ. ನನ್ ಮನೆ ಹಾಳಾಗ ಹೋಗ್ತೈತೆ, ನನ್ ಮನೆ ಹಾಳಾಗ ಹೋಗ್ತೈತೆ, ನೀನ್ ನಾಳೆ ಮಾಡ್ಕ ಯಾವನ್ ಮದ್ವೆ ಐತೆ ಅವ್ನ ಹೋಗಿ ಕೇಳು, ನಿಮ್ ಅಪ್ಪ ಅಮ್ಮ ಕೇಳು. ಅವ್ರನ್ನ ಯಾಕೆ ಕೇಳು? ನೀನಲ್ವ ನಂಗೆ ಮಗು ಮಾಡಿದ್ದು. ಮಟ್ ಮಟ್ ಮಧ್ಯಾಹ್ನದಾಗ ಇಲ್ಲಿ ನಮಗೆ ಜೂ ಅಥಾರಿಟಿ ಕೇಳಿ ಹೋಗ್ತಾ ಇದ್ದೀನಿ ಕಾರಾಗೆ, ನಿಮ್ಮ ಜೂ ಅಂತ ಕಿತ್ಕಂತ ಇದ್ರೆ ನಿಮ್ಮ ನಿಮ್ಮ ಕರೆನಗರ ಕಟ್ಟ ನೋಡಿ ಏನಂತ ಯಾರ ಸತ್ವಾದಾರಂಗ್ ಓಡಾಡ್ತೀಯಲ್ಲ ಚಿನ್ನಲ್ ಮುಂಡೆ, ಅದಕ್ಕೆ ಅದಕ್ಕೆ ಗಂಡದಿರ್ತಾವ ಬಾಳ್ವೆ ಮಾಡ್ರಿ. ನೀನ್ ನಾನು ನಿನ್ ಯಾರಿಗೆ ಮಾಡಿದ ಗಂಡಂಗೆ ಅಲ್ವಾ? ನಿಮ್ಮ ಮನೆ ಹಾಳಾಗ ಹೋಗ. ವಾಲ್ಗ ಉದ್ದಂಗ ಉತ್ತಳಲ್ಲ ನಮ್ಮನೆ ಕೆಳಗ ಹೋಗ್ಬೇಕು, ನಮ್ಮನ ತುಂಡ್ಲಿ ತಿನ್ಲಿಲ್ಲ ಉಣ್ಲಿಲ್ಲ ಅದೇನು ಅಂತ ಅಂದಂಗೆ ಟ್ರೈನ್ ಹಾಕಿ ನೋಡು. ಬಹಳ ಹಾಳು ಮಾಡ್ದೆ, ಇವತ್ ಕೆಲ್ಸ ಇಲ್ಲ, ಕಾರ್ ಇಲ್ಲ, ಇರಕ್ ಮನೆ ಇಲ್ಲ, ಬಾಡಿಗೆ ಕಟ್ಟದ ಅಂದ್ರೆ ಹೋಗಿ ನೀನ್ ಮನೆ ಇಲ್ಲ ಅಂದ್ರೆ ನಿಮ್ಮ ಒಂದು ಸಿಚ್ ಬಿಟ್ರೆ ಹಂಗೆ ಬೆಂಕಿ ಇಕ್ಬಿಡ್ತೀನಿ ತುಂಡೊಂದು ಅಂತಾನ. ನನ್ ಕೈ ಕುಡ್ದ್ಬಿಟ್ಟು ನನ್ ಕೈ ಸಿಗು ನೀನು ನಿನ್ ಸಾಲ ಮುಚ್ಚು ಬಾಯಿ ಮಾತಾಡ್ಬೇಡ, ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟ ನಿನ್ ಸಾಮಾನ್ಗೆ ಬಾಯಾಗ ಕಗ್ದು ಬಿಡ್ತೀನಿ ಬೀದಿ ಸಮೇತ. ಬೀದಿ ಸಮೇತ ಬಂದು ಬಾಯಿಗೆ ಆಚೆ ಬಿಡ್ತೀನಿ ನಿಮ್ ಬಾಯಿಗೆ. ನಾ ನಿಮ್ ಬಾಯಿ ಇರೋದ್ ನೋಡಿ ಫೋನ್ ಹೆಂಗ್ ಮಾತಾಡ್ತೀಯಲ್ಲ ಬಾ, ನಿನ್ಗೆ ಅದನ್ ಕೊಡಿಸ್ಬಿಡ್ತೀನಿ, ಇದನ್ ಕೊಡಿಸ್ಬಿಡ್ತೀನಿ, ನಿಂಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಇದ್ದ ಬಾಕ್ಬಿಡ್ತೀನಿ, ಅದ್ದ ಬಾಕ್ಬಿಡ್ತೀನಿ. ಓಲ್ಲ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪ ನೀನ್ ಮಾತಾಡ್ಬಿಡ್ತೀನಿ. ನಿನ್ ಕಾಸಿನ ಸೊರ ಹಾಕ್ಬಿಡ್ತೀನಿ, ರೇಷ್ಮೆ ಸೀರೆ ಕೊಡ್ಸ್ಬಿಡ್ತೀನಿ, ನಿಂಗೆ ಅಂತ ಚಪ್ಪಲಿ ಕೊಡ್ಸ್ಬಿಡ್ತೀನಿ.